ನಾವು ಹೇಳಿದ್ರೆ ಇವ್ರು ಸುಮ್ಮನೆ ಹಿಂಗೆ ಹೇಳ್ತಿರ್ತಾರೆ, ಎಲ್ಲ ಇದ್ದಾನೆ ದೇವರು, ಕಷ್ಟ ಬಂದಾಗ ಕಣ್ಣಿಗೆ ಕಾಣಿಸಲ್ವಲ್ಲ ದೇವರು, ಎಲ್ಲಿರ್ತಾನೆ. ನಾವು ಚಿಂತೆ ದುಃಖ ಏನು ಇದ್ದರೆ ಸಂಪತ್ತು ಬಂದಾಗ ಅವನ ಕಣ್ಣಿಗೆ ಕಾಣಿಸಲ್ಲ ನಮಗೆ ದೇವರು. ದೇವರು ದೇವ್ರ ಹೆಸರು ಹೇಳಿದರೆ ಎಲ್ಲಿರ್ತಾನೆ ದೇವ್ರು ಬಿಡ್ರಿ. ನೀನು ನಾನು ಸಂಪಾದಿಸಿದ್ದು ಅಷ್ಟು, ನಾನು ಮನೆ ಕಟ್ಟಿಸಿದೆ, ನಾನು ಅದನ್ನು ಮಾಡಿದೆ, ನಾನು ಇದನ್ನು ಮಾಡಿದೆ, ನಾನು ಬಸ್ ಇಕ್ಕಿದೆ, ಕಾರಿಕ್ಕಿದೆ, ಎಷ್ಟು ಕಷ್ಟಪಟ್ಟಿದ್ದೀನಿ ನಾನು. ಕಷ್ಟಪಡೋಕ್ಕೆ ಇವನು ಯಾರು, ಇವನ ಅಪ್ಪ ದೇವ್ರು ಮಾಡ್ತಿರೋದ್ದೆಲ್ಲ ಎಲ್ಲರೂ ಇವನಂಗೆ ಹೇಳ್ಕೊಂಡ್ಬಿಟ್ರೆ ಎಲ್ಲರೂ ಕಷ್ಟಪಟ್ಟು ಮಾಡ್ತಾರಪ್ಪ, ಎಲ್ಲರಿಗೂ ಸಿಗಬೇಕಲ್ಲ. ಆದ್ರಿಂದ ಯಾರಿಗೇನು ಕೊಡಬೇಕು ಅಂಬೋದು ಅವನಿಗೆ ಗೊತ್ತೈತೆ, ಯಾರಿಗೇನು ಕೊಡಬೇಕು, ಯಾರಿಗೇನು ಬಿಡಬೇಕು, ಯಾರು ಕಷ್ಟ ಬಗೆಹರಿಸ್ಬೇಕು ಅಂತ ಅಂಬೋದು ಭಗವಂತನಿಗೆ ಗೊತ್ತು. ಭಕ್ತ ಪರಾಧೀನ ಅವನು, ಬಡವರ ಬಂದು ಆಮೇಲಿಂದ ನಾನು ದೇವ್ರು ಇದ್ದಾನೆ ಅಂತ ನಂಬೋದಕ್ಕೆ ಹಿಂಗೆ ನನಗೆ ಆರೋಗ್ಯ ಕೆಟ್ಟು ಆಸ್ಪತ್ರೆಗೆ ಹೋದೆ. ತುಮಕೂರಿಗೆ ಹೋದರೆ ನಾನು ಎಂದೂ ಹೋಗೇ ಇಲ್ಲ, ಅವತ್ತೇ ಹೋಗಿರೋದು ಆಸ್ಪತ್ರೆಗೆ. ಹೋದರೆ ನನ್ನ ತಮ್ಮಗಳು ಕರ್ಕೊಂಡೋದ್ರು, ಕರ್ಕೊಂಡೋಗಿ ಡಾಕ್ಟ್ರುಗಳು ಅವರು ಇವರು ಅಂತ ಎಲ್ಲ ನಾವು ಕೇಳ್ಕೊಂಡು, ನಾನು ಅವ ಆಸ್ಪತ್ರೆ ಮಗನೇ ನೋಡಿಲ್ಲ, ಸುಮ್ಮನೆ ಸುತ್ತರ್ಕೊಂಡು ನೋಡ್ತಾ ಇದ್ದೀನಿ, ಹಳ್ಳಿಗಿದ್ದಳು ನಾನು, ನನಗೆ ಗೊತ್ತೇ ಇಲ್ಲ ಡಾಕ್ಟ್ರ್ ಯಾರು ಕಾಂಪೌಂಡ್ರ್ ಯಾರು. ಅದರಾಗೆ ಹೋಗ್ತಾ ಇರಬೇಕಾದ್ರೆ ಭಗವಂತ ಪರಮಾತ್ಮ ಇದೇನು ಎಂಥ ಪರಿಸ್ಥಿತಿ ತಂದೆ ನೀನು ನಮ್ಮನ್ನು ಅಂದ್ಕೊಂಡು ಹೋಗ್ತಾ ಇದ್ದೆ. ಹೋಗ್ತಾ ಇರಬೇಕಾದ್ರೆ ಡಾಕ್ಟ್ರುಗಳು ಪರೀಕ್ಷೆ ಮಾಡಿ ನೀನು ಇನ್ನೊಂದು ಆಸ್ಪತ್ರೆಗೆ ಹೋಗಿ ಅಲ್ಲಿ ಚೆಕ್ ಮಾಡಿಸ್ಕೊಂಬರ್ಬೇಕಮ್ಮ, ಅವರು ಮಾಡಿದರೆ ಅವರು ಹೇಳಿದರೆ ನಾವು ಬಂದು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಹೇಳಿ ಕಳಿಸಿದ್ರು. ಕಳಿಸಿದರೆ ಅಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡೆ ಆಸ್ಪತ್ರೆ ಒಳಗೆ. ಅಯ್ಯೋ ಒಳಗೆ ಹೋದರಲ್ಲ, ಅಯ್ಯೋ ಅಳೋದು ಮಾಡೋದು ಮಾಡ್ತಾಯಿದ್ದಾರೆ, ನನಗೆ ಪರಮಾತ್ಮ ಈ ಇದೆಲ್ಲಪ್ಪ ತಂದು ಹಾಕಿದೆ ನೀನು ಶ್ರೀಹರಿ, ನಾನು ಇಲ್ಲಿರೋದೇ ಇಲ್ಲ ಭಗವಂತ, ಆಸ್ಪತ್ರೆ ತಮ್ಮಗಳು ಕರ್ಕೊಂಡೋದಾರ ನೀ ಎಲ್ಲನೂ ಕೈ ಬಿಟ್ಬಿಟ್ಟೆ, ಭಗವಂತನ ಪಾದ ಹಿಡ್ಕೊಂಡ್ಬಿಟ್ಟೆ ನಾನು. ಏನಾದರೂ ಮಾಡಿ ಆಸ್ಪತ್ರೆಯಿಂದ ತಪ್ಪಿಸಿಬಿಡೋ ದೇವರೇ, ನನ್ನ ಪಾರು ಮಾಡಿಬಿಟ್ರೆ ನಾನು ಬಂದು ನಿನ್ನ ಸೇವೆ ಮಾಡ್ಕೊಂಡಿರ್ತೀನಿ ಅಂತ ಹೇಳಿ ಆ ಭಗವಂತನ ಧ್ಯಾನ ಮಾಡ್ಕೊಂತ ಕುತ್ಕೊಂಡ್ಬಿಟ್ಟೆ. ಆಮೇಲಿಂದ ಒಬ್ಬರಿಂದಾಗಿ ಬರೀ ಹೆಣ್ಮಕ್ಳು 8 ಜನ ಇದ್ದೀವಿ ನನ್ನ ಹಾಕ್ಯಂಡು, ಒಬ್ಬರಿಂದ ಒಬ್ಬರು ಒಬ್ಬರಿಂದ ಒಬ್ಬರು ಹೋಗ್ತಾವ್ರೆ. ಅಲ್ಲೇನೋ ಒಳಗೇನೋ ಒಂಥರ ಅವ್ರಿಗೆ ಏನಾಗುತ್ತೋ ಏನು ಕಾಯಿಲೆನೋ, ಅವ್ರು ಡಾಕ್ಟ್ರ್ ಏನು ಮಾಡ್ತಾರೋ ಕಿರಿಚ್ಕೊಂತಾರೆ ಹೇಳ್ತಾರೆ ಹಿಂಗೆಲ್ಲ ಮಾಡ್ತಾರೆ. ನನಗೆ ಕೇಳಿಸುತ್ತೆ ಕಿವಿಗೆ, ನನಗೆ ಭಗವಂತ ಈ ಪಾರ್ ಮಾಡಿದ್ರೆ ಸಾಕಾಗೈತಿ, ಇದನ್ನು ನೋಡೋಕ್ಕಾಗ್ತಾ ಇಲ್ಲ ದೇವ್ರೇ ಏನು ಮಾಡೋದು ಅಂದ್ಕೊಂಡು ಭಗವಂತನ ಧ್ಯಾನ ಮಾಡ್ತಾ ಇದ್ದೆ. 4, 5, 6 ಆಗಿ 7 ಬಂದರು, 8 ನನಗೆ 12 ಹೊಡಿತಾಯಿತೆ. ಏನು ಮಾಡಬೇಕು ತಂದೆಯೇ, ನೀನೇ ದಿಕ್ಕು, ನೀನಿದ್ಯ ಅಂತ ನನಗೆ ಇದ್ದರೆ ನನ್ನ ಮನಸ್ಸಿನಾಗೆ ಪರಮಾತ್ಮ ಇದ್ದಾನೆ ಅಂತ ಇದ್ದರೆ ನಾವು, ಯಾಕಂದರೆ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನದ ಪೂಜಾರಿ, ಯಾವಾಗಲೂ ಆ ಪರಮಾತ್ಮನ್ನೇ ಪೂಜೆ ಮಾಡ್ತಾ ಇರ್ತೀವಿ. ನೀನಿದ್ಯಾ ಅಂತ ಇದ್ದರೆ ನಾನು ಈ ಆಸ್ಪತ್ರೆಯಿಂದ ಪಾರು ಮಾಡ್ತೀಯಾ, ಇಲ್ಲ ಅಂದ್ರೆ ಇಲ್ಲ ಅಂತ ಕುತ್ಕೊಂಡ್ಬಿಟ್ಟೆ ನಾನು. ಆಗ ಡಾಕ್ಟ್ರು 8 ಕರೆದುಬಿಟ್ಟು ಅವಳಿಗೆ ಟ್ರೀಟ್ಮೆಂಟ್ ಕೊಟ್ಟು ಬಂದ್ಲು, ಇನ್ನೇನು ನಾನೇ ಇರೋದು. ಡಾಕ್ಟ್ರು 5 ತನಕ ಹೋಗಲ್ಲ ಅಂತ ಹೇಳಿದರು. ನಾನು ಪರಮಾತ್ಮನ ಧ್ಯಾನ ಮಾಡ್ತಾ ಕುತ್ಕೊಂಡ್ಮೇಲೆ ಇನ್ನೊಂದು ಆಸ್ಪತ್ರೆಗೆ ಯಾರೋ ಎಮರ್ಜೆನ್ಸಿ ಬಂದವರಂತೆ, ಇವರು ಡಾಕ್ಟ್ರು ಬೇಕಂತೆ ಅಂತ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿಗೆ ನಾನು ಪಾರಾಗ್ಬಿಟ್ಟೆ. ಸ್ವಾಮಿ ದೇವರು ನೀನು ಇದ್ದೀಯಪ್ಪ ಅಂದೆ. ಆವತ್ತಿನಿಂದ ಇವತ್ತಿನವರೆಗೂ ನಾನು ಆಸ್ಪತ್ರೆಗೆ ಹೋಗಿ ಇಲ್ಲ ಏನಿಲ್ಲ, ಆ ಪಾಂಡುರಂಗನ ಧ್ಯಾನ ಮಾಡ್ಕೊಂಡು ಪಾಂಡುರಂಗನ ಪೂಜೆ ಮಾಡ್ಕೊಂಡಿದ್ದೆ. ಭಗವಂತ ಇದ್ದಾನೆ, ನೀವು ನಂಬಬೇಕು, ನಂಬು ನಂಬಲೇ ಮನವೇ ನಂಬದಲ್ಲೇ ನೀ ಕೆಟ್ಟಿ, ನಂಬಬೇಕು ನಂಬದಲ್ಲೇ ನಾವು ಕೆಟ್ಟೋಗಿದ್ದೀವಿ. ಸುಮ್ಮನೆ ಎಲ್ಲ ಇದ್ದಾನೆ ದೇವರು, ಎಲ್ಲ ಇದ್ದಾನೆ ದೇವರು ಅಂದರೆ ದೇವ್ರು ಎಲ್ಲ ಇದ್ದಾನೆ ಅಂದರೆ ಅನ್ನ ಮದ ತನ್ನ ಮದ ದುಡ್ಡಿನ ಮದ ಇರೋ ನೀ ದೇವರಿಲ್ಲ, ಅದೇ ಅವನಿಗೆ ತುಂಬಿಕೊಂಡಿರ್ತೈತಲ್ಲ ಸ್ಯಾನೇನೆ, ಇನ್ನೆಲ್ಲಿ ದೇವರಿರೋಕ್ಕೆ ಜಾಗನೇ ಇಲ್ಲ ಅವ್ರ ಹೃದಯದಾಗಿ. ಅದನ್ನೆಲ್ಲ ಒಂದು ಕಡೆಗೆ ಇರಲಿ, ಅದಿದ್ರೇ ಜಗತ್ತು ನಡೀತಾ ಇರೋದು, ಅದನ್ನು ಒಂದು ಕಡೆಗಿಕ್ಕಿ ಇದನ್ನೆಲ್ಲ ಕೊನೆವರೆಗೂ ಮಾಡಿದನ್ನು ರಾತ್ರಿ ಟೈಮು 1 ದೇವ್ರ ಧ್ಯಾನ ಮಾಡಿದ್ರೆ ಸಾಕು, ಭಗವಂತ ಇದ್ದಾನೆ ಅವನು ಎಲ್ಲ ಮಾಡ್ಸೋನು, ಅವನೇ ಮಾಡೋನು, ಅವನೇ ಕೆಡಿಸೋನು, ಅವನೇ ಅಳಸೋನು, ಅವನೇ ಎಲ್ಲ ಮಾಡೋನು, ಅವನೇನೆ. ಭಗವಂತ ಇಲ್ಲದ ಯಾರೂ ಏನೂ ಮಾಡೋಕ್ಕಾಗಲ್ಲ. ಎಂಥ ರಾಜರು ಮಹಾರಾಜರು ಸಿ ಎಮ್ಗಳು ಎಂ ಪಿ ಎಮ್ ಎಲ್ಗಳು ಇವರೆಲ್ಲ ಆಗೋಕ್ಕೆ ದೇವರೇ ಕಾರಣ.